ಬಹುಮುಖ್ಯವಾಗಿ ನಮ್ಮ ಚಂದದರಲ್ಲಿ ಒಂದು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ. ಸೊ ಈಗಾಗಲೇ ನಮ್ಮ ಮಧು ಬೆಂಗಳೂರಿನ ಶ್ರೀರಾಮ್ಪುರ ಆಟೋ ಸಂಕರ್ ಬಳಗದ ವತಿಯಿಂದ ಏನು ನಮ್ಮ ಮೆದಗಾನೆ ಗ್ರಾಮಸ್ಥರಿಗೆ ಒಂದಷ್ಟು ಆಹಾರ ಪದಾರ್ಥಗಳನ್ನ ವಿತರಿಸಿದ್ರು. ಸೊ ಅದರಂತೆಯೇ ತಾವು ಸಹ ನಮ್ಮ ಹಿಂಡಿಗನಾಥ ಗ್ರಾಮ, ತೇಕಾನೆ ಗ್ರಾಮ ಮತ್ತು ಪಡಸಲನಾಥ ಗ್ರಾಮದ ಗ್ರಾಮಸ್ಥರು ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಚುನಾವಣೆ ಮತದಾನ ಬಹಿಷ್ಕಾರ ಏನು ಈ ಒಂದು ಆರೋಪಕ್ಕೆ ಸಿಲುಕಿಕೊಂಡು ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಅವರ ಪೋಷಕರು ಒಂದಷ್ಟು ಲೇಖನಿಗಳು ಬೇಕು ಮತ್ತೆ ನೋಟ್ಬುಕ್ಗಳು ಬೇಕು, ಇನ್ನಿತರ ಅವ್ರಿಗೆ ಬೇಕಾದಂತಹ ಪರಿಕರಗಳನ್ನು ಕೇಳಿದಲ್ಲಿ ಬಹಳ ಹಿಂಸೆ ಆಗುತ್ತೆ ಅವ್ರಿಗೆ. ಆದ್ದರಿಂದ ಏನು ನಮ್ಮ ನವೀನ್ ಸರ್ ಅವರು ಇಂತಹ ಒಂದು ಉತ್ತಮವಾದ ಒಂದು ಯೋಜನೆಯನ್ನ ಮಾಡಿರ್ತಾರೆ. ಸೊ ಮುಂದಿನ ದಿವಸ ಇದೇ ತರಹದ ಸಾಕಷ್ಟು ಕುಗ್ರಾಮಗಳಿದೆ, ಎಲ್ಲಾ ಗ್ರಾಮಕ್ಕೂ ತಮ್ಮ ಕೈಲಾದಂತಹ ನೆರವುಗಳನ್ನ ನೀಡಿ ಅಂತ ಮನವಿ ಮಾಡ್ಕೊತೀವಿ. ಈಗಾಗಲೇ ನಮ್ಮ ಚಾನೆಲ್ನ ಚಂದದಾರರು ಅವಿನಾಶ್ರವರು ಮತ್ತು ನಮ್ಮ ಟಿ ನರಸೀಪುರದ ಪ್ರಸಾದ್ ಅಣ್ಣವರು ಟ್ರಾನ್ಸ್ಪೋರ್ಟ್ ಮೂಲಕ ಸುಮಾರು ಒಂದು 20,000 ರು ಮೌಲ್ಯದ ಸಾಲ ಪರಿಕರಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನು ಸಹ ಆದಷ್ಟು ಬೇಗ ಎಲ್ಲಾ ಶಾಲಾ ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲ ಭಕ್ತಾದಿಗಳು, ಬಹಳ ಖುಷಿಯಾಗುತ್ತೆ ಇಂತಹ ಕಾರ್ಯಕ್ರಮಗಳನ್ನು, ಬಹಳ ಖುಷಿಯಾಗುತ್ತೆ. ಮಕ್ಕಳಿಗೆ ಏನಾರು ಕೊಡಬೇಕು, ಮಕ್ಕಳಿಗೆ ಏನಾರು ತಲುಪಿಸ್ಬೇಕಂದಾಗ ಎಲ್ಲೋ ಒಂದು ಕಡೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾಕಂದ್ರೆ ಮಾಡೋ ಕೆಲಸ ಹೆಮ್ಮೆಯಿಂದ ಮಾಡ್ಬೋದಲ್ಲ, ಯಾವುದೇ ತರಹದ ಮುಜುಗರ ಇಲ್ಲ, ಒಂದು ಉತ್ತಮವಾದ ಕಾರ್ಯ, ಬಹಳ ಹೆಮ್ಮೆಯಿಂದ ಮಾಡ್ಬೋದು. ಮಕ್ಕಳಿಗೆ ಸಾಲ ಪರಿಕರಗಳನ್ನ ವಿತರಿಸೋದು ಇದು ಒಂದು ಸಣ್ಣ ಕಾರ್ಯಕ್ರಮ. ಮುಂದಿನ ದಿವಸ ದಯವಿಟ್ಟು ನಮ್ಮ ಕುಗ್ರಾಮದ ಜನತೆ ಎಲ್ರಿಗೂ ಒಂದು ಆಹಾರ ಕಿಟ್ನ ಒಂದು ವ್ಯವಸ್ಥೆಗಳನ್ನ ದಯವಿಟ್ಟು ದಾನಿಗಳು ಮಾಡಿಕೊಡಿ. ಸೊ ಇರ್ತಕ್ಕಂಥ ಪುಣ್ಯಾತ್ಮರು, ಕಷ್ಟಪಟ್ಟು ಮುಂದೆ ಬಂದಿರತಕ್ಕಂಥ ಪುಣ್ಯಾತ್ಮರು ದಯವಿಟ್ಟು ನಮ್ಮ ಕುಗ್ರಾಮದ ಅಂದ್ರೆ ಹಿಂಡಿಗನಾಥ ಗ್ರಾಮ ವಿಶೇಷವಾಗಿ ನಾನು ಟಾರ್ಗೆಟ್ ಮಾಡಿ ಹೇಳ್ತೀನಿ. ಯಾಕಂದ್ರೆ ಸಂಕಷ್ಟದಲ್ಲಿದ್ದಾರೆ, ಈಗ ಸದ್ಯದ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದಾರೆ. ಸೊ ಇವರಿಗೆ, ಈ ಗ್ರಾಮಸ್ಥರಿಗೆ ಅವ್ರು ಬೇಕಾದಂತಹ ಒಂದಷ್ಟು ಆಹಾರ ಕಿಟ್ಗಳು ಅವ್ರಿಗೆಲ್ಲ ಒಂದ್ ಕಡೆ ಖುಷಿಯಾಗುತ್ತೆ, ಯಾರೋ ನಮ್ಗೆ ಒಂದು ಶಕ್ತಿ ಕೊಡ್ತಾರೆ, ಬೆಂಬಲ ಕೊಡ್ತಾರೆ ಅಂತಕ್ಕಂಥ ಒಂದು ಖುಷಿಯಾಗುತ್ತೆ. ಆದ್ದರಿಂದ ಒಂದಷ್ಟು ಆಹಾರ ಕಿಟ್ಗಳ ವ್ಯವಸ್ಥೆಗಳನ್ನ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಇಟ್ಕಪ್ಪ ರೆಡ್ಡಿಂಗ್ ಕೊಬೇಕು, ಖಂಡಿತ ಖಂಡಿತ ನೋಡಿ ಮಕ್ಕಳು ಮನ್ಸು ಎಷ್ಟು ದೇವ್ರು ದೇವ್ರು ಕಾಣ್ಬೋದು ಅದ್ರಲ್ಲಿ. ಸೊ ಆತರ ಇರುವಾಗ ಈ ತರಹದ ಒಂದು ಕಾರ್ಯಗಳು, ಸೊ ನಮ್ಮ ನವೀನ್ ಸರ್ ಅವ್ರಿಗೆ ಕೋಟಿ ಕೋಟಿ ಪುಣ್ಯ ಬರುತ್ತೆ ಅವ್ರಿಗೆ, ನವೀನ್ ಅವ್ರಿಗೆ. ನೀವು ಮಾಡಿ, ಅರ್ಥ ಆಯ್ತರಾ, ಈ ಹುಟ್ಟು ಹಬ್ಬ ಅಂತಕ್ಕಂಥದ್ನ ಆಡಂಬರ ಬೇಕಾಗಿಲ್ಲ. ಆದ್ದರಿಂದ ಈ ತರಹದ ಕೆಲಸಗಳು ಕಾರ್ಯಗಳು ಮಾಡಿದಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಭಗವಂತನ ಆಶೀರ್ವಾದವು ಸಹ ಸಿಗುತ್ತೆ. ಸೊ ನಮ್ಮ ನವೀನ್ ಸರ್ ಅವರ ಈ ಒಂದು ಕಾರ್ಯಕ್ರಮ ಇದೆ ನೋಡಿ, ಈ ಒಂದು ಪುಣ್ಯದ ಕಾರ್ಯಕ್ರಮ, ಇದಕ್ಕೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು. ದಯವಿಟ್ಟು ನಮ್ಮ ಭಕ್ತಾದಿಗಳು, ಪ್ರವಾಸಿಗರು, ಏನು ನಮ್ಮ ಚಾನಲ್ ಚಂದದರು ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ. ಯಾಕಂದ್ರೆ ಒಂದ್ 4 ಜನ ಈ ವಿಡಿಯೋ ವೀಕ್ಷಣೆ ಮಾಡಿದ್ರೆ ಅವರು ಸಹ ಒಂದಷ್ಟು ಈ ತರ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ಸೊ ಈಗ ಫಸ್ಟ್ ನಾವು ಮಕ್ಕಳಿಗೆ ಸಾಲ ಪರಿಕರಗಳ ಮೇಲೆ ಹೆಚ್ಚಿನ ಒಲವನ್ನ ನೀಡ್ತಾ ಇದ್ದೀವಿ. ತದನಂತರ ಗ್ರಾಮಸ್ಥರಿಗೆ ಅವ್ರು ಬೇಕಾದಂತ ಆಹಾರ ಕಿಟ್ ವ್ಯವಸ್ಥೆಗೆ ಅದಕ್ಕೂ ಸಹ ನಾನು ಮೊರೆ ಹೋಗ್ತಾ ಇದ್ದೀನಿ, ಎಲ್ಲರ ಹತ್ರ ಬೇಡ್ಕೊಳ್ತೀನಿ. ಯಾಕಂದ್ರೆ ಜನ ಕಷ್ಟದಲ್ಲಿದ್ದಾರೆ, ನಮ್ಮ ಕುಗ್ರಾಮದ ಜನತೆ ತುಂಬಾ ತುಂಬಾ ನರಕದ ಜೀವನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರ್ತಕ್ಕಂಥವ್ರು ಎಲ್ಲ ಬರೀ ಅನಾರಕ್ಷತರು, ಸೊ ಯಾವುದೇ ತರಹದ ವಿದ್ಯಾಭ್ಯಾಸವನ್ನ ಹೊಂದಿಲ್ದೇ ಇರತಕ್ಕಂಥವ್ರು. ಸೊ ಆದ್ದರಿಂದ ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ ಯಾವುದು ಏನು ಗೊತ್ತಿಲ್ಲ ಗ್ರಾಮಸ್ಥರಿಗೆ, ಅವರು ಏನೋ ಗೊತ್ತೋ ಗೊತ್ತಿಲ್ದೇನೋ ಈ ಚುನಾವಣೆ ಬಹಿಷ್ಕಾರ ಅಂತಕ್ಕಂಥ ಒಂದು ಆರೋಪದಲ್ಲಿ ಸಿಲುಕಿಕೊಂಡು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಬಂಧುಗಳೇ. ದಯವಿಟ್ಟು ಇವರ ಒಂದು ಸಂಕಷ್ಟಕ್ಕೆ ಮನೆಗಳು ಹೆಚ್ಚಾಗಿ ಆ ಭಾಗವಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ, ಈ ಒಂದು ಹಿಂಡಿಗನಾಥ ಗ್ರಾಮದ ಗ್ರಾಮಸ್ಥರಿಗೆ ಶಾಲಾ ಮಕ್ಕಳಿಗೆ ನಮ್ಮ ನವೀನ್ ರವರು ಒಂದಷ್ಟು ಸಾಲ ಪರಿಕರಗಳನ್ನ ನೀಡುವುದ್ರ ಮೂಲಕ ಮಾನವೀಯತೆಯನ್ನ ಮೆರೆದಿರ್ತಾರೆ. ಸೊ ಇದನ್ನ ನಮ್ಮ
ಸ್ಥಳೀಯರಾಗಿರ್ತಕ್ಕಂತ ನಮ್ಮ ದೊಡ್ಡನೆ ಗ್ರಾಮದ ಮಹಾದೇವರವರು ಅವರ ಒಂದು ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಇದನ್ನ ಕುರಿತು ಅವ್ರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ ಹೇಳಿ ಗುರುಗಳೇ. ತುಂಬು ಹೃದಯದ ಎಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳು. ಈಗ ಇಂಡಿಗನಾಥ ಗ್ರಾಮದಲ್ಲಿ ಯಾಕೆ ಈ ರೀತಿ ಮತದಾನ ಬಹಿಷ್ಕಾರದಲ್ಲಿ ಜನ ರೊಚ್ಚಿಗೆದ್ರು ಅಂತಂದ್ರೆ, 76 ವರ್ಷಗಳಾದ್ರೂ ನಮ್ಗೆ ಇನ್ನೂ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಕ್ಕದೆ ನಾವಿನ್ನೂ ಇಂಥ ಒಂದು ಇಂಡಿಯಾದಲ್ಲಿ ಹುಟ್ಟಿ ಇಂಥ ಒಂದು ಸಂಕಷ್ಟದಲ್ಲಿ ಇದೀವಲ್ಲ ಅನ್ನೋ ಒಂದು ಅವ್ರಿಗೆ ಬ್ಲಡ್ಡಲ್ಲಿ ಆ ಒಂದು ಕೋಪ ಅನ್ನೋದಿತ್ತಲ್ಲ, ಹಾಗಾಗಿ ಅದು ಒಂದು ಇದು ಕಾರಣ ಆಗಿದೆ ಅಷ್ಟೇ. ಯಾಕೆಂತಂದ್ರೆ 76 ವರ್ಷದಲ್ಲಿ ನಮಗೆ ಸ್ವತಂತ್ರ ಬಂದ 76 ವರ್ಷ ಆದ್ರೂ ಒಂದು ಕನಿಷ್ಠ ಮೂಲಭೂತ ಸೌಲಭ್ಯನ ರಾಜಕಾರಣಿಗಳು ಕೊಟ್ಬಿಟ್ಟು ಸರ್ಕಾರಗಳು ಕೊಟ್ಬಿಟ್ಟಿದ್ದಿದ್ರೆ ಜನತೆಗೆ ಈ ಘಟನೆನೇ ಆಯ್ತಿರ್ಲಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನೋಡಿ, ಇಲ್ಲಿ ಮತದಾನ ಬಹಿಷ್ಕಾರ ದಿವಸ ಆ ಘಟನೆ ನಡೆದಿದೆ. ನಾವು 5 ವರ್ಷದಲ್ಲಿ ನಮ್ಮ ದೊಡ್ಡಣೆ ಗ್ರಾಮದಲ್ಲಿ ಮತದಾನ ಬಹಿಷ್ಕಾರನ ಮಾಡಿದ್ವಿ, ಶಾಂತಿಯುತವಾಗಿಯೇ ಮಾಡಿದ್ವಿ. ಆದ್ರೂ ನಮ್ಗೆ ಇನ್ನೂ ಸರ್ಕಾರಗಳು ಯಾವುದೇ ರೀತಿ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಇನ್ನೂ ಕೊಟ್ಟೇ ಇಲ್ಲ. ಏನಿದೆ ಅದಕ್ಕೆ ಒಂದು ಧರ್ಮಕ್ಕೆ, ನ್ಯಾಯಕ್ಕೆ, ಸತ್ಯಕ್ಕೆ, ಜನರ ಒಂದು ಇದಕ್ಕೆ ಮನಿ ಬೇಕಲ್ವ? ಸರ್ಕಾರ ರಾಜ್ಯದ ಜನರ ಕೀರ್ತಿಯನ್ನ ಹೆಚ್ಚಿಸ್ಬೇಕು. ಪ್ರಜೆಗಳೇ, ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ನಿರ್ಮಿಸಿರುವುದೇ ಸರ್ಕಾರ. ಪ್ರಜೆಗಳಿಗೇನೆ ತೊಂದರೆ ಕೊಡ್ತಾ ಇದ್ರೆ ಸರ್ಕಾರಗಳು ಯಾವ ರೀತಿ ಬದುಕಬೇಕು? ನೋಡಿ, 76 ವರ್ಷಗಳು ಆದ್ರೂ ನಾವು ಇನ್ನೂ ಎಷ್ಟೋ ಯುವಕರಿಗೆ ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಹೆಣ್ಣು ಕೊಡ್ತಾ ಇಲ್ಲ, ಉದ್ಯೋಗ ಇಲ್ಲ, ಮತ್ತೆ ಹೆಣ್ಣು ಕೊಡ್ತಾ ಇಲ್ಲ. ಜೀವನದಲ್ಲಿ ಇಲ್ಲಿ ಏನೇ ಒಂದು ಕಷ್ಟ ಆದ್ರೂ ಒಂದು ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ, ಒಂದು ರಸ್ತೆ ವ್ಯವಸ್ಥೆ ಇಲ್ಲ, ಮತ್ತೆ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯಗಳು ಕನಿಷ್ಠ ಪಕ್ಷ ನಮ್ಮ ಅಕ್ಕ ತಂಗಿರ್ಗಳಿಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತಂದ್ರೆ ಏನು ಅಂತಂದ್ರೆ ಬಯಲು ಶೌಚಾಲಯನೇ. ಇವತ್ಗೂ ಈ ನಾಚಿಕೆ ಆಯ್ತಾ ಇದೆ ನನಗೆ. ಯಾಕೆ ಅಂತಂದ್ರೆ ಸರ್ಕಾರಗಳು ದಯವಿಟ್ಟು ಒಂದು ಗಮನ ಹರಿಸಿ, ನಾಚಿಕೆ ಆಗ್ತಾ ಇದೆ. ಬಯಲು ಶೌಚಾಲಯನ ನೋಡಿ 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 ನಮಗೆ ನಾಚಿಕೆ ಆಯ್ತಾ ಇದೆ. ಹಂಗಾಗಿ ಈ ಶೌಚಾಲಯಗಳನ್ನ ಮಾಡಿಕೊಡಿ ಸರ್ಕಾರಗಳು ಆದಷ್ಟು ಬೇಗ. ಈ ನಮ್ಮ ಮಲೆ ಮಾದೇಶ್ವರಂ ಬೆಟ್ಟ, ಈ ಸುತ್ತಮುತ್ತ 77 ಮಲೆ, ಈಗ ನಾಗಮಲೆ ಇರ್ಬೋದು ಅಥವಾ ಕೊಂಬುದಿಕ್ಕಿ ಮಲೆ ಇರ್ಬೋದು, ಸುತ್ತಮುತ್ತ 77 ಮಲೆ, ಹೇಗೆ ಮಧ್ಯದಲ್ಲೇ ನಮ್ಮ ಗ್ರಾಮಗಳು ಬರೋದು. ಈ ಗ್ರಾಮಗಳಲ್ಲಿ 77 ಮಲೆಗಳಿಗೆ ನಮಗೆ ಹೊರಗಡೆ ಪ್ರಪಂಚದ ಜನರು ಆ ಕುಗ್ರಾಮಗಳಿಗೆ ಬಂದಿರ್ತಾನಪ್ಪ, ಅವ್ರನ್ನೇ ಬಿಟ್ಟಿಲ್ಲ ಅಂತಂದ್ರೆ ನಮಗೂ ಅವ್ರಿಗೂ ಏನು ನಿಕಟ ಸಂಬಂಧ ಇದೆ? ಅಧಿಕಾರಿಗಳಿಗೂ ನಮಗೂ ಏನು ನಿಕಟ ಸಂಬಂಧ ಇದೆ? ಕುಗ್ರಾಮಗಳಿಗೆ ಮಲೆ ಮಾದೇಶ್ವರರು ಹಿಂದೆ ಹೆಜ್ಜೆಜ್ಜೆಗೂ ಪಾವಡೆಗಳನ್ನ ಮಾಡಿದ್ದಾರೆ. ಆ ಪಾವಡೆಗಳಿಗೆ ಭಕ್ತಾದಿಗಳು ಬಂದು ಎಣ್ಣೆ, ದೀಪ, ಗಂಧ, ಕರ್ಪೂರ, ಕಡ್ಡಿ ಕರ್ಪೂರ ಕೊಟ್ಟಿರ್ತಾನೆ ಭಕ್ತಾದಿಗಳಿಗೆ. ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಕ್ಕೆ ತಮ್ಮಡಪ್ಪನಿಗೂ ಅನುಕೂಲ ಆಗುತ್ತೆ, ಭಗವಂತನಿಗೂ ಒಂದು ಸೇವೆ ಆಗುತ್ತೆ, ಅದನ್ನೇ ಗ್ರಾಮಕ್ಕೂ ಒಂದು ಸೇವೆ ಆಗುತ್ತೆ. ಹೊರಗಡೆಯಿಂದ ಬಂದಂತ ಜನ ಏನೋ ವ್ಯಾಪಾರಗಳು ಅದು ಇದು ಒಳ್ಳೇದ ಕೆಟ್ಟದ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನೇ ಸ್ಥಗಿತ ಮಾಡಿಬಿಟ್ರೆ ನಮ್ಗೆ ಇದ್ದು ಸತ್ತಂತ ಆಗ್ಬಿಟ್ಟಿದೆ. ಜನ ಇದ್ದು ಸತ್ತಂತಾಗೇನೆ ಈ ಘಟನೆ ನಡೆದಿದೆ. ದಯವಿಟ್ಟು ಏನ ಅತಚೂರ್ಯದಿಂದ ನಡೀತು ಕ್ಷಮಿಸಿ. ನಮ್ಮ ಮಲೆ ಮಾದೇಶ್ವರನ ಬೆಟ್ಟ ಸುತ್ತಮುತ್ತ ಏನು ಕುಗ್ರಾಮಗಳಿದೆ, ಮಲೆಗಳಿದೆ, ಆ ಮಲೆಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯನ ನಮ್ಮ ಘನ ಸರ್ಕಾರ, ಕರ್ನಾಟಕ ಘನ ಸರ್ಕಾರ ಕೊಟ್ಟು ಜನರ ಒಂದು ಏಳಿಗೆಯನ್ನ ಎತ್ತು ಹಿಡಿದು ಒಂದು ಕೀರ್ತಿನ ಬೆಳಗಬೇಕಾಗಿ ನಿಮ್ಮಲ್ಲಿ ತುಂಬು ಹೃದಯದ ನಮಸ್ಕಾರಗಳನ್ನ, ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಂಧುಗಳೇ, ಇಂದು ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿ, ಸೊ ಈ ಗ್ರಾಮದ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನ ನಮ್ಮ ಚಾನೆಲ್ನ ಚಂದದಾರರು ನವೀನ್ ಸರ್ ಅವರು ನೀಡಿರ್ತಾರೆ. ಸೊ ಅವರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ ಇರಲಿ. ಹಾಗೆ ಇದೇ ತರಹದ ಕಾರ್ಯಕ್ರಮಗಳು ಸಾಕಷ್ಟು ಜನ ಭಕ್ತಾದಿಗಳು ಅವರ ಮನದಲ್ಲಿ ಇದೇ ತರ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದ್ದರಿಂದ ಶೇರ್ ಮಾಡಿ ಸಹಕರಿಸಿ, ಲೈಕ್ ಕೊಟ್ಟು ಸಹಕರಿಸಿ, ಹಾಗೆ ಕಮೆಂಟ್ ಹಾಕಿ ಸಹಕರಿಸಿ. ಯಾಕೆಂತಂದ್ರೆ ಈ ತರಹ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿವೆ. ಸೊ ಈ ಒಂದು ಕುಗ್ರಾಮಗಳನ್ನ ಗುರುತಿಸಿ ಇವರಿಗೆ ಬೇಕಾದಂತಹ ಪೂರಕ ಸಾಲ ಪರಿಕರಗಳನ್ನ ಕೊಡೋದ್ರಲ್ಲಿ ಯಶಸ್ವಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಸೊ ಈಗ ನಮ್ಮ ನವೀನ್ ಸರ್ ಅವರು ಮಕ್ಕಳಿಗೆ ಬೇಕಾದಂತ ಇಷ್ಟು ಪರಿಕರಗಳನ್ನ ವಿತರಿಸಿದರೆ, ಸೊ ಇವರಿಗೆ ಇನ್ನೂ ಏನೇನು ಅಗತ್ಯ ಇದೆ, ಏನೇನು ಬೇಕು, ಎಲ್ಲವನ್ನು ನಾನು ಶಾಲಾ ಮುಖ್ಯೋಪಾಧ್ಯಾಯರಿಂದ ಪಡೆದು ಮಾಹಿತಿಯನ್ನು ಪಡೆದು ಸೊ ಇವರಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಟೀನರ್ಶಿಪುರದ ಪ್ರಸಾದಣ್ಣ ಮತ್ತು ನಮ್ಮ ಮೈಸೂರಿನ ಅವಿನಾಸ್ರವರು ಸಹ ಟ್ರಾನ್ಸ್ಪೋರ್ಟ್ ಮೂಲಕ ಒಂದಷ್ಟು ಸಾಲ ಪರಿಕರಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅದನ್ನು ಸಹ ಆದಷ್ಟು ಬೇಗ
ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳ ಎಲ್ಲೆಲ್ಲಿದೆ ಎಲ್ಲವನ್ನು ಗುರುತಿಸಿ ತಲುಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸರ್ ಫೋಟೋ ಹಾಗೆ ಈ ಒಂದು ಏನು ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಇಂಡಿಗಾನಾಥ ಗ್ರಾಮದ ಗ್ರಾಮಸ್ಥರಿಗೆ ಗ್ರಾಮದ ಮಕ್ಕಳಿಗೆ ವಿತರಿಸಿರ್ತಕ್ಕಂಥ ಸಾಲ ಪರಿಕರಗಳನ್ನ ಗಮನಿಸಿದ ನಮ್ಮ ನವೀನ್ ಸರ್ ಅವರ ಸ್ನೇಹ ತಂಡವು ಸಹ ಮುಂದಿನ ದಿವಸ ನಾವು ಸಹ ನೀಡ್ತೀವಿ ಸರ್ ಅಂತಕ್ಕಂಥ ಒಂದು ಭರವಸೆಯನ್ನ ನೀಡಿರ್ತಾರೆ ಬಂಧುಗಳೇ. ಸೊ ನಮ್ಮ ನವೀನ್ ಸರ್ ಅವರು ಯಾರಂತಾನೆ ಗೊತ್ತಿರಲಿಲ್ಲ ನಮ್ಗೆ, ನಮ್ಮ ಒಂದು ಚಾನಲ್ ಅಲ್ಲಿ ಪ್ರಸಾರವಾಗ್ತಕ್ಕಂಥ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಸೊ ಅವರು ಇದೇ ತರಹದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ಇಲ್ಲಿ ಒಂದು ವಿಶೇಷ ಹೇಳ್ತೀನಿ ಕೇಳಿ, ಇಲ್ಲಿ ಏನೋ ಗುರುತಿಸ್ಕೋಬೇಕು ಬಿಂಬಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಯಾರಿಗೂ ಸಹ ಇಲ್ಲ. ಈ ಕಾರ್ಯಕ್ರಮಗಳು ಎಲ್ಲರಿಗೂ ತೋರ್ಪಡಿಸಿದ್ದಲ್ಲಿ ಅದರಿಂದ ಒಂದು 4 ಜನ ನೋಡಿ ಅವರು ಸಹ ಈ ತರಹದ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗ್ತಾರೆ ಅಂತಕ್ಕಂಥ ಒಂದು ನಿಟ್ಟಲ್ಲಿ ಈ ವಿಡಿಯೋಗಳನ್ನ ಪ್ರಸಾರ ಮಾಡ್ತೀವಿ ಬಂಧುಗಳೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾರು ಸಹ ನಮ್ಮ ಚಾನಲ್ ಬರ್ತಕ್ಕಂಥ ಎಲ್ಲಾ ಚಂದದವರು ಸಹ ಗುರುತಿಸ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ನನ್ನ ಬಲವಂತದ ಮೇರೆಗೆ ಅವರು ಏನು ಈ ಒಂದು ವಿಡಿಯೋಗಳಿಗೆ ಸಹಕಾರವನ್ನು ನೀಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು 10 ಜನಕ್ಕೆ ರೀಚ್ ಆಗೋದ್ರಿಂದ ಒಂದಷ್ಟು ಜನ ಈ ತರಹದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮೂಲಕ ಹಿಂಡಿಗನಾಥ ಗ್ರಾಮದ ಶಾಲಾ ಮಕ್ಕಳೊಂದಿಗೆ ಎಲ್ಲಾ ಭಕ್ತಾದಿಗಳು ಇಂತಹ ಕಾರ್ಯಕ್ರಮವನ್ನ ನೀಡಿ ಅಂತ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.